ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಹೆಸರು ಮತ್ತು ಕ್ಯಾತ್ಸಂದ್ರ ರೈಲ್ವೆ ನಿಲ್ದಾಣಕ್ಕೆ ಸಿದ್ದಗಂಗಾ ನಿಲ್ದಾಣ ಅಂತ ನಾಮಕರಣ ಮಾಡುವ ಬಗ್ಗೆ ಕೇಂದ್ರ ಸರ್ಕಾರದಿಂದ ಸಮ್ಮತಿ ನೀಡಿರುವ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಸ್ಪಷ್ಟನೆ ನೀಡಿದ್ದಾರೆ. ತುಮಕೂರಿನ ಹಿರಿಮೆ ಶ್ರೀ ಸಿದ್ದಗಂಗಾ ಕ್ಷೇತ್ರದ ಪರಮಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯ ಹೆಸರನ್ನು ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಇಡುವಂತೆ ಹಾಗೂ ಕ್ಯಾತ್ಸನ ರೈಲ್ವೆ ನಿಲ್ದಾಣಕ್ಕೆ ಸಿದ್ದಗಂಗಾ ನಿಲ್ದಾಣ ಅಂತ ನಾಮಕರಣ ಮಾಡುವ ಬಗ್ಗೆ ಕೇಂದ್ರ ಸರ್ಕಾರದಿಂದ ಸಮ್ಮತಿ ನೀಡಿರುವ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಜೊತೆ ಚರ್ಚೆ ಮಾಡುವುದಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಹೆಸರು ನೀಡಬೇಕು ಅಂತ ಹತ್ತಾರು ಸಂಘ ಸಂಸ್ಥೆಯವರು ಪತ್ರವನ್ನು ಬರೆದಿದ್ರು. ಅದಲ್ಲದೆ ಕ್ಯಾತ್ಸಂದ್ರ ರೈಲ್ವೆ ಸ್ಟೇಷನ್ಗೆ ಸಿದ್ದಗಂಗಾ ರೈಲ್ವೆ ಸ್ಟೇಷನ್ ಕ್ಯಾತ್ಸಂದ್ರ ಅಂತಾನೆ ಮಾಡಿ ಅಂತ ಅದು ಒಂದು ಕಳಿಸಿದ್ದಾರೆ. ಇವೆರಡನ್ನು ಕೂಡ ನಾವು ಯಾವುದೇ ಒಂದು ಪ್ರಸ್ತಾವನೆಗಳು ಆಯಾ ರಾಜ್ಯಗಳಿಂದನೇ ಬರಬೇಕಾಗಿತ್ತು. ಇಲ್ಲಿಯ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ನಾನೇ ಒಂದು ನೋಟ್ ಕಳಿಸಿದ್ದೇನೆ, ವಿನಂತಿ ಮಾಡಿದ್ದೇನೆ ಚೀಫ್ ಸೆಕ್ರೆಟರಿಯವರಿಗೆ, ಇದನ್ನು ಮಾಡಿ ಕಳಿಸ್ಕೊಡಿ. ನಮ್ಮಲ್ಲಿ ಇದನ್ನು ಅನೌನ್ಸ್ ಮಾಡೋದು ಗೃಹ ಇಲಾಖೆ, ಸನ್ಮಾನ್ಯ ಅಮಿತ್ ಶಾ ಅವರು ಅದನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಈ ಸಂಬಂಧದಲ್ಲಿ ತಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಬಂಧುಗಳೇ, ನಿಮಗೆ ಮಾಧ್ಯಮದ ಸನ್ಮಿತ್ರನಿಗೆ 24-25 ನನ್ನ ಇಲಾಖೆಯ ರೈಲ್ವೆ ಬಜೆಟ್ಟು 2,62,000 ಕೋಟಿ ನಿಮಗೆಲ್ಲ ಕೊಟ್ಟಿದೆ. ಹೋದ ಸಾರಿಗಿನ ನಾವು 20,000 ಕೋಟಿ ರೂಪಾಯಿ ಜಾಸ್ತಿ ಮಾಡಿದ್ದೀವಿ. ಮತ್ತೆ ಏನು ಹಿಂದೆ ಇದ್ದಂಥ ಸರ್ಕಾರ, UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಪ್ರತಿ ವರ್ಷ 850 ಕೋಟಿ ಮೇಲೆ ಯಾವತ್ತೂ ಕೂಡ ದುಡ್ಡನ್ನು ಬಿಡುಗಡೆ ಮಾಡಿದ್ದೆ. 2009-2014 ಅವರೇ ಇದ್ರು. ನಾವು ಇವತ್ತು ಈ ಸಾರಿ ಅದಕ್ಕೋಸ್ಕರವಾಗಿ 7,560 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇವೆ. 2014-2019 5,100 ಕೋಟಿ ರೂಪಾಯಿ ಪ್ರತಿ ವರ್ಷವೂ ಕೂಡ 5,100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇವೆ. 2019-2024 7,000 ರೂಪಾಯಿನ 7,000 ರೂಪಾಯಿ ನನಗೆ ಅಭಿವೃದ್ಧಿ ಕೊಟ್ಟಿದ್ದೇವೆ. ಈ ವರ್ಷ 7,500 ಕೋಟಿ ರೂಪಾಯಿನ 24-25 ಕೊಟ್ಟಿದ್ದೇವೆ. ಇದಲ್ಲದೆ ಕಿರಣ್ ಕಾರ್ತಿಕ್, ಅಮೋಕ್ ಟಿವಿ, ತುಮಕೂರು.